ನಮಸ್ಕಾರ, ನಾನು ನವಿತಾ ಜೈನ್. ಪಿಎಸ್ಐ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಪಿಎಸ್ಐ ಹಗರಣ ಕಾಂಗ್ರೆಸ್ ಪಕ್ಷದ ಕೂಸು. ನನ್ನ ಹೆಸರನ್ನ ಯಾವ ಪುಣ್ಯಾತ್ಮ ಹೇಳಿದ್ನೋ ಅಂತ ಹೇಳಿ ವಿರೋಧಿಗಳಿಗೆ ಬೇವಾಯಿ ವಿಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಅಕ್ರಮದಲ್ಲಿ ನನ್ನ ಹೆಸರಿದ್ರೆ ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ ಬಿವೈ ವಿಜಯೇಂದ್ರ. ಸಿದ್ದರಾಮಯ್ಯಗೆ ನಾನು ಉತ್ತರ ಕೊಡೋದಿಲ್ಲ, ಕೆಲಸಕ್ಕೆ ಬಾರದ ವಿಷಯಕ್ಕೆ ನಾನು ಮೂಗು ತೂರಿಸಲ್ಲ ಅನ್ನುವಂತಹ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಹಾಗೆಯೇ ಬಿವೈ ವಿಜಯೇಂದ್ರ ಈಗಾಗಲೇ ಈ ಒಂದು ವಿಚಾರವನ್ನ ಹೇಳಿದ್ದು, ಅಕ್ರಮದಲ್ಲಿ ನನ್ನ ಹೆಸರಿದ್ರೆ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಪಿಎಸ್ಐ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧಿಗಳ ಆರೋಪಕ್ಕೆ ವಿಜೇಂದ್ರ ಹೆಸರನ್ನ ಬಹಳ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ವಿಜೇಂದ್ರ ಈ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿವೈ ವಿಜೇಂದ್ರ ಪಿಎಸ್ಐ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿರೋಧಿಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಿಎಸ್ಐ ಹಗರಣ ಅನ್ನೋದು ನಮ್ದಲ್ಲ, ಅದು ಕಾಂಗ್ರೆಸ್ನ ಕೂಸು. ಆ ಸಂದರ್ಭದಲ್ಲೇ ಈ ಒಂದು ಹಗರಣ ಕೂಡ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನನ್ನ ಹೆಸರನ್ನ ಯಾರು ಪುಣ್ಯಾತ್ಮ ಹೇಳಿದ್ನೋ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳೋದ್ರ ಮೂಲಕ, ಒಂದು ವೇಳೆ ನಾನು ಈ ನನ್ನ ಹಗರಣದಲ್ಲಿ ನನ್ನ ಹೆಸರಿದ್ರೆ ನಾನು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದೇ ಏನಾದ್ರೂ ಬಂದ್ರೆ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ನಾನು ಉತ್ತರ ಕೊಡೋದಿಲ್ಲ, ಯಾವುದೇ ರೀತಿ ಕೆಲಸಕ್ಕೆ ಬಾರದಂತಹ ವಿಚಾರಗಳಿಗೆ ನಾನು ಮೂಗು ತೂರಿಸಲ್ಲ ಅನ್ನುವಂತಹ ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ವಿರೋಧಿಗಳ ಆರೋಪಕ್ಕೆ ವಿಜೇಂದ್ರ ತಿರುಗೇಟನ್ನ ನೀಡಿದ್ದು, ಪಿಎಸ್ಐ ನೇಮಕಾತಿ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಅವರ ಹೆಸರನ್ನ ಅನೇಕ ವಿಪಕ್ಷದ ನಾಯಕರು ಹೇಳ್ತಾ ಇದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಇವತ್ತು ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಮುಖವಾಗಿ ಒಂದು ವೇಳೆ ನನ್ನ ಹೆಸರು ಏನಾದರೂ ಇದರಲ್ಲಿ ಇದ್ರೆ ಅಕ್ರಮದಲ್ಲಿ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನುವಂತಹ ಒಂದು ಚಾಲೆಂಜ್ ಅನ್ನ ಕೂಡ ಹಾಕಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಕೂಸು. ನನ್ನ ಹೆಸರನ್ನ ಯಾವ ಪುಣ್ಯಾತ್ಮ ಹೇಳಿದ್ನೋ ಅಂತ ಹೇಳಿ ವಿರೋಧಿಗಳಿಗೆ ಬಿವೈ ವಿಜೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಸ್, ಈಗಾಗಲೇ ಪಿಎಸ್ಐ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಿಜೆಪಿ ನಾಯಕರ ಹೆಸರುಗಳನ್ನ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಪ್ರಮುಖವಾಗಿ ಬಿವೈ ವಿಜೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿವೈ ವಿಜೇಂದ್ರ ಏನ್ ಹೇಳಿದ್ದಾರೆ, ಯಾವ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ನೋಡ್ರಿ, ಅವ್ರ ಹಿರಿಯರಿದ್ದಾರೆ, ಮಾನ್ಯ ಸಿದ್ದರಾಮಯ್ಯನವ್ರ ಮಾತಿಗೆ ನಾನು ಜಾಸ್ತಿ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಈ ಒಂದು ಪಿಎಸ್ಐ ಹಗರಣ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು, ಕೊನೆಗೆ ಅವ್ರ ಮನೆ ಬಾಗಿಲಿಗೆ ಬರ್ತದೆ, ಬರೋ ದಿನಗಳು ನಿಮಗೂ ಕೂಡ ಗೊತ್ತಾಗ್ತದೆ. ಆದರೆ ಇವತ್ತು ವಿಜೇಂದ್ರ ಭಾಗಿಯಾಗಿದ್ದಾನೆ ನೋಡ್ರಿ, ಈ ರೀತಿ ಕಪೋಲ ಕಲ್ಪಿತ ಹೇಳಿಕೆಗಳು ನನಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಏನೇ ಹೇಳಿಕೆ ಕೊಟ್ಟರೆ ಅದನ್ನು ಎದುರಿಸ್ತೇವೆ. ಆದರೆ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಪಿಎಸ್ಐ ಹಗರಣದಲ್ಲಿ ವಿಜೇಂದ್ರ ಅಂತಕ್ಕಂಥದ್ದು ಯಾರೋ ಉಡಾಫಾಗಿ ಹೇಳ್ತಕ್ಕಂಥದ್ದು ಬೇರೆ, ನಾನು ಅದರಲ್ಲಿ ಇದ್ದೀನಿ ಅಂತಂದರೆ ಮುಂದೆ ಚುನಾವಣೆಗೂ ನಿಲ್ಲೋದಿಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ. ನನಗೆ ಗೊತ್ತಿದೆ, ಪೂಜಾ ತಂದೆ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಪಕ್ಷದ ದೃಷ್ಟಿಯಿಂದ ಯಾವ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ನಾನು ಮಾಡಿದ್ದೇನೆ ಹೊರತು ಈ ರೀತಿ ಕೆಲಸಕ್ಕೆ ಬರೋದಲ್ಲ ನಾನಂತೂ ಅದರಲ್ಲಿ ಇನ್ವಾಲ್ವ್. ನಾನು ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೀನಿ, ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸ್ತೀನಿ, ಕುಟುಂಬ ರಾಜಕಾರಣ ಒಪ್ಪಲ್ಲ ಅಂತ ಹೇಳಿದ್ದಾರೆ ವಿಜೇಂದ್ರ. ಪರಿಶ್ರಮದಿಂದ ಮೇಲೆ ಬರುವಂತಹ ಶಕ್ತಿ ಇದೆ, ಸ್ವಂತ ಶಕ್ತಿ ಇದೆ ಅನ್ನಿಸಿದ್ರೆ ಪಕ್ಷ ಜವಾಬ್ದಾರಿಯನ್ನ ನೀಡುತ್ತೆ ಅಂತ ಹೇಳಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಾದ್ಯಂತ ನಾನು ಪ್ರವಾಸವನ್ನ ಮಾಡ್ತೀನಿ, ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸ್ತೀನಿ. ತಂದೆಯವರು ಕಾರ್ಯಕರ್ತರ ಮಾತಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ತಂದೆಯವರ ಮಾತು ಆದರ್ಶ, ನಾನು ಪಾಲಿಸಬೇಕಾಗತ್ತೆ. ಯಡಿಯೂರಪ್ಪ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ ಹೊರತು ಸಕ್ರಿಯ ರಾಜಕಾರಣದಿಂದ ಅಲ್ಲ ಅಂತ ಹೇಳಿದ್ದಾರೆ ಬಿವೈ ವಿಜೇಂದ್ರ. ಕುಟುಂಬ ರಾಜಕಾರಣದ ಬಗ್ಗೆ ತಾವೇನು ಹೇಳ್ತಾ ಇದ್ರೆ ನಾನು ಒಪ್ಪೋದಿಲ್ಲ, ನಾನಲ್ಲ ನಮ್ಮ ಪಕ್ಷನೂ ಒಪ್ಪೋದಿಲ್ಲ. ಕಾರಣ ಅಂತ ನಾನು ಕೂಡ
ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ 8-10 ವರ್ಷಗಳಿಂದ ಸಂಘಟನೆಯಲ್ಲಿ ನಾನು ಕೂಡ ದುಡಿತಾ ಇದ್ದೇನೆ. ಮತ್ತು ಮಾನ್ಯ ಯಡಿಯೂರಪ್ಪನವರು, ಪೂಜ್ಯ ತಂದೆಯವರು, ಚುನಾವಣಾ ರಾಜಕೀಯದಿಂದ ನಾನು ಹಿಂಸರಿತಾ ಇದ್ದೇನೆ, ಅದರಿಂದ ನಿವೃತ್ತಿ ಪಡಿತಾ ಇದ್ದೇನೆ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಪೂಜ್ಯ ತಂದೆಯವರು ನಿನ್ನೆ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರ ಕಾರ್ಯಕರ್ತರ ಮಾತಿಗೆ ಆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೂಡ ರಾಜ್ಯದ ಉಪಾಧ್ಯಕ್ಷನಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಪೂಜ್ಯ ತಂದೆಯವರು ಹೇಳಿರ್ತಕ್ಕಂಥ ಮಾತನ್ನು ಕೂಡ ನಾನು ಗೌರವಿಸಬೇಕಾಗ್ತದೆ, ಅವರ ಆದೇಶವನ್ನು ಕೂಡ ನಾನು ಪರಿಪಾಲನೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ರಾಜ್ಯದ ಉಪಾಧ್ಯಕ್ಷನಾಗಿ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದ್ರ ಪ್ರಕಾರ ನಾನು ನಡ್ಕೋಬೇಕಾಗುತ್ತೆ, ನನ್ನ ಕರ್ತವ್ಯ, ಅದನ್ನು ಮಾಡ್ತೇನೆ. ಯಡಿಯೂರಪ್ಪನವರು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ, ಅದರರ್ಥ ರಾಜಕೀಯದಿಂದ ನಿವೃತ್ತಿ ಅಂತಲ್ಲ, ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ಇರ್ತಾರೆ ಅಂತ ಬಿಜೆಪಿ ಹಿರಿಯ ಮುಖಂಡ ಎಸ್ಎಂ ಕೃಷ್ಣ ಹೇಳಿದ್ದಾರೆ. ರಾಜಕಾರಣದಲ್ಲಿ ಇನ್ನೂ ಸಕ್ರಿಯವಾಗಿ ಅವರು ಚುನಾವಣೆ ನಿಲ್ಲುವುದಿಲ್ಲ ಅಂತ ಹೇಳಿದ್ದ ಬಿವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರನ್ನ ಹಾಡಿ ಹೋಗಲಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ. ಬೆಂಗಳೂರಲ್ಲಿ ಕುಂಬಾರರ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು, ನಮ್ಮ ಸರ್ಕಾರ ತಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಡುವುದಾಗಿ ಹೇಳಿದೆ, ನಿಮ್ಮ ಬೇಡಿಕೆ ಈಡೇರೋದ್ರಲ್ಲಿ ಅನುಮಾನವೇ ಇಲ್ಲ, ವಿಜಯೇಂದ್ರ ಬಂದಿದ್ದಾರೆ ಅಂದ್ರೆ ಖಂಡಿತ ನಿಮ್ಮ ಬೇಡಿಕೆ ಈಡೇರಿದಂತೆ ಅಂತ ವಿಜಯೇಂದ್ರ ಅವರನ್ನ ಹಾಡಿ ಹೊಗಳಿದ್ದಾರೆ. ಸರ್ವಜ್ಞ ಅವರನ್ನ ಇಡೀ ದೇಶಕ್ಕೆ ಪರಿಚಯ ಮಾಡಿದ್ದೆ ಯಡಿಯೂರಪ್ಪ ಅಂತ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರೂ ಕೂಡ ಸರ್ಕಾರದಿಂದ ಸ್ಫೂರ್ತಿಯನ್ನು ಕೊಟ್ಟು, ಯಾಕೆಂತಂದ್ರೆ ನಿಮ್ಮ ಬೇಡಿಕೆಗಳು ನೋಡಿದೆ, ನಿಮ್ಮ ಬೇಡಿಕೆಗಳು ಕೇಳಕ್ಕೆ ನಿಮಗೆ ಬಂದಿಲ್ಲ, ಏನ್ ಬೇಕು ನಮಗೆ ಅಂತ. ಆದರೂ ಕೂಡ ನೀವು ಏನ್ ಕೇಳಿದ್ರು ಅದಕ್ಕಿಂತ ಜಾಸ್ತಿ ಕೊಡ್ತೀರಿ ಅಂತ ಮಾತನ್ನು ಒಪ್ಪಿದ್ದಾರೆ ಅಂತ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ವಿಜಯೇಂದ್ರ ಬಂದು ಮುಂದೆ ನಿಮ್ ಕೆಲಸ ಆಯ್ತು ಅಂತ. ಡಿಕೆ ಶಿವಕುಮಾರ್ಗೆ ಶಾಸಕ ಜಮೀರ್ ಅಹಮದ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆಶಿ ಕೊಟ್ಟ ಖಡಕ್ ವಾರ್ನಿಂಗ್ಗೆ ತಿರುಗೇಟನ್ನ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್. ಎಲ್ರಿಗೂ ಸಿಎಂ ಆಗುವ ಆಸೆ ಇದೆ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್. ಅವರು ಸಿಎಂ ಆಗಬೇಕು ಅನ್ನುವಂತಹ ಆಸೆ ಇದೆ, ಅದೇ ರೀತಿ ನಾನು ಹೇಳಿದ್ದೇನೆ ಅಂತ ಜಮೀರ್ ಅಹಮದ್ ಹೇಳಿದ್ದು. ಮೊದಲು ಕಾಂಗ್ರೆಸ್, ಆಮೇಲೆ ಸಿದ್ದರಾಮಯ್ಯ, ಆಮೇಲೆ ಡಿಕೆಶಿ. ಬೆಳಗಾವಿಯಲ್ಲಿ ಶಾಸಕ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಅದಕ್ಕೆ ಜಮೀರ್ ಅಹಮದ್ ಕೊಟ್ಟಂತಹ ತಿರುಗೇಟು ಏನು ನೋಡೋಣ. ಯು ಡೋಂಟ್, ಯಾರು ನನ್ನ ಲೆವೆಲ್ ಅಲ್ಲಿ ಮಾತಾಡೋರಿದ್ರೆ ಮಾತಾಡ್ತೀನಿ. ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟು, ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು, ಅಷ್ಟು ಹೇಳ್ತೀನಿ ನಾನು. ಐ ಆಮ್ ಟೆಲಿಂಗ್ ಎವ್ರಿ ಒನ್, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಫಸ್ಟ್ ಪಾರ್ಟಿ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ, ಫಸ್ಟ್ ಕಷ್ಟಪಟ್ಟು ಬೆಳಗ್ಗೆ ಸಾಯಂಕಾಲ ಎಲ್ಲ ಸಮುದಾಯಗಳನ್ನ ಸೇರಿರಿ, ನಿಮ್ ನಿಮ್ ಸಮುದಾಯನ ಸಂಘಟನೆಗಳು ಮಾಡಿ, ನೀವು ಲೀಡರ್ಗಳಂತ ಏನಾದ್ರು ನಿಮ್ಗೇನಾದ್ರು ಪಕ್ಷದ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಎಲ್ಲ ವ್ಯಕ್ತಿ ಪೂಜೆಗಳನ್ನ ಬಿಟ್ಬಿಟ್ಟು ಪಕ್ಷಕ್ಕೆ ಜನರನ್ನ ಕರ್ಕೊಬರುವಂತ ಕೆಲಸ ಮಾಡಿ. ನಾಯಿಸ್ವಾಮಿ ಅವ್ರ ಲೆವೆಲ್ ದೊಡ್ಡದೇ ಇರ್ಬೋದು, ನನ್ನ ಲೆವೆಲ್ ಚಿಕ್ಕದೇ ಇರ್ಬೋದು, ಅವರೇ ದೊಡ್ಡವರಾಗ್ಲಿ, ಅವರೇ ದೊಡ್ಡವರಾಗ್ಲಿ ಸರ್, ಇದು ಏನು, ಯಾರು ತೀರ್ಮಾನ ಮಾಡ್ಬೇಕಾಗಿದ್ರು, ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿರೋದು. ನನ್ನ ಅಭಿಪ್ರಾಯ ಹೇಳಿದ್ದೀನಿ, ರಾಜ್ಯ ಜನ ಅಭಿಪ್ರಾಯ ಹೇಳಿದ್ದೀನಿ ಸರ್. ಎಲ್ಲರಿಗೂ ಕ್ಲೈಮ್ ಮಾಡೋದು ಸಹಜ, ಎಲ್ಲರಿಗೂ ಆಸೆ ಇರ್ತದೆ, ಮೊನ್ನೆ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ, ಬಹಳ ಜನಕ್ಕೆ ಆಸೆ ಇದೆ, ಇಲ್ಲ ಅಂತ ಇಲ್ಲ, ಆಸೆ ಇಡೋದು ತಪ್ಪೇನಿಲ್ಲ, ಆಸೆ ಎಲ್ಲರಿಗೂ ಆಸೆ ಇದೆ. ಅಲ್ಲ, ನೀವೊಬ್ರು ಮಾಸ್ ಲೀಡರ್ ಇದ್ದೀರಿ ಸರ್, ನಿಮ್ಮ ಇಲ್ಲಿವರೆಗೂ ಯಾರು ಮುಸ್ಲಿಂ ಲೀಡರ್ ಸಿಕ್ಕಿಲ್ಲ ಅವಕಾಶಗಳಂತೇಳಿ ಇಲ್ಲ. ನಾನು ಮೊನ್ನೆ ನಾನು ಹೇಳಿದ್ದೀನಿ, ಮುಸ್ಲಿಮ್ಗೂ ಒಂದು ಅವಕಾಶ ಸಿಗಬೇಕು, ನನಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಕಾಂಗ್ರೆಸ್ ಮೊದಲೇ, ಕಾಂಗ್ರೆಸ್ ಆಮೇಲೆ ಸಿದ್ದರಾಮಯ್ಯ. ಹೌದು ಖಂಡಿತ, ಮೊದಲೇ ಕಾಂಗ್ರೆಸ್ ಆಮೇಲೆ ಸಿದ್ದರಾಮಯ್ಯ.
ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಮಲ್ಲಿಕಾರ್ಜುನ ಖರ್ಗೆ ಟವೆಲ್ ಹಾಕಿದಾರ. ಸಿದ್ದರಾಮಯ್ಯ ಡಿಕೆಶಿ ಬೆನ್ನಲ್ಲೇ ನಿನ್ನೆ ಎಂಬಿ ಪಾಟೀಲ್ ಟವೆಲ್ ಹಾಕಿದ್ದಾರೆ. ಇವತ್ತು ಸಿಎಂ ಕುರ್ಚಿ ಬಗ್ಗೆ ಮಾತಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವಕಾಶ ಸಿಕ್ಕರೆ ಬರ್ತೇನೆ ಅನ್ನುವಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ನೀಡಿದ್ದು ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಸಿಎಂ ಕುರ್ಚಿ ಬಗ್ಗೆ ಹೇಳಬಾರದು, ಸಿಎಂ ಬಗ್ಗೆ ಮೈಸೂರಿನಲ್ಲೂ ಬೆಂಗಳೂರಿನಲ್ಲೂ ತೀರ್ಮಾನ ಆಗಲ್ಲ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಎಲ್ಲಾ ಸೇರಿ ಚಾನ್ಸ್ ಕೊಟ್ರೆ ನೋಡೋಣ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗುವಂತಹ ಒಂದು ಇಂಗಿತವನ್ನ ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ. ನಾವು ಸ್ಟೇಟ್ ಪಾಲಿಟಿಕ್ಸ್ ವಾಪಸ್ ಬರೋದು, ನೀವೇನಾದ್ರು ಚಾನ್ಸ್ ಕೊಟ್ರೆ ತಮಗೆ ಆಸೆ ಇದೆ. ನಾವು ಸ್ಟೇಟ್ ಪಾಲಿಟಿಕ್ಸ್ ವಾಪಸ್ ಬರೋದು, ನೀವೇನಾದ್ರು ಚಾನ್ಸ್ ಕೊಟ್ರೆ ತಮಗೆ ಆಸೆ ಇದೆ. ಹೋರಾಟ ಮಾಡಿ ಪಕ್ಷಕ್ಕೆ ಅಧಿಕಾರ ತರೋದು, ಅಧಿಕಾರ ತಂದ ಮೇಲೆ ಹೈಕಮಾಂಡ್ ಬಿಟ್ಟು ಹೈಕಮಾಂಡ್ ಯಾರಿಗೆ ಮಾಡ್ತಾರೆ. ಅಂಡ್ ಇಲ್ಲಿ ಇರೋದೇ ನಮ್ಮಲ್ಲಿ ಯಾವಾಗಲೂ ಹೈ ಕಲೆಕ್ಟಿವ್ ಲೀಡರ್ಶಿಪ್ ಇದೆ, ಎಲ್ಲರಿಗೂ ತೆಗೆದುಕೊಂಡು ಹೋಗ್ತಾರೆ. ಎಲ್ಲರೂ ಸೈನ್ಯದಲ್ಲಿ ಎಲ್ಲ ಸೈನಿಕರು ಇರ್ತಾರೆ, ಯಾರಿಗಾರ ಒಬ್ರು ಕ್ಯಾಪ್ಟನ್ ಮಾಡಲೇಬೇಕಾಗ್ತದೆ. ಕ್ಯಾಪ್ಟನ್ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡ್ ಯೋಚನೆ ಮಾಡ್ತದೆ ಯಾರಿಗೆ ಮಾಡಿದ್ರೆ ಸರಿ, ಎಂಥ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಏನ್ ಮಾಡಬೇಕು, ಅಥವಾ ಮುಂದೆ ಬರ್ತಕ್ಕಂಥ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ವಾತಾವರಣದಲ್ಲಿ ಏನ್ ಮಾಡಬೇಕು ಅಂತ ಇಂಥ ಅನೇಕ ವಿಚಾರಗಳು ಬರ್ತವೆ. ವಿಜಯನಂದ ಕಾಶ್ಯಪ್ಪನ ಅವರ ವಿರುದ್ಧ ಎರಡನೇ ಮದುವೆ ಆಗಿರುವ ಆರೋಪ ಕೇಳಿ ಬಂದಿದ್ದು, ಬೆಂಗಳೂರಿನ ಮಾಡೆಲ್ ಒಬ್ಬರನ್ನ ಮದುವೆಯಾಗಿದ್ದಾರೆ ಅನ್ನುವ ಆರೋಪ ವಿಜಯಾನಂದ ಕಾಶ್ಯಪ್ಪನವರ ಮೇಲೆ ಕೇಳಿ ಬಂದಿದೆ. ಮಗುವಿನ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಕಾಶ್ಯಪ್ಪನವರ ಹೆಸರು ನಮೂದಾಗಿದೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬಂದಿದ್ದು. ಮಗುವಿನ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಕಾಶ್ಯಪ್ಪನವರ ಹೆಸರು ಇದೆ. ಬರ್ತ್ ಸರ್ಟಿಫಿಕೇಟ್ನಲ್ಲಿ ವಿಜಯಾನಂದ ಕಾಶ್ಯಪ್ಪನವರ ಹೆಸರು ಇರುವ ಹಿನ್ನೆಲೆಯಲ್ಲಿ ಎರಡನೇ ಮದುವೆ ಆರೋಪಕ್ಕೆ ವಿಜಯಾನಂದ ಕಾಶ್ಯಪ್ಪನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಫೋಟೋ ವೈರಲ್ ವಿಚಾರ ನನಗೆ ಈ ಬಗ್ಗೆ ಗೊತ್ತಿಲ್ಲ ಅಂತ ಸ್ಪಷ್ಟನೆಯನ್ನ ಕಾಶ್ಯಪ್ಪನವರು ನೀಡಿದ್ದು. ಎರಡನೇ ಮದುವೆ ಆಗಿದ್ರೆ ದಾಖಲೆಗಳನ್ನ ಕೊಡಿ ಅಂತ ಕೇಳಿದ್ದಾರೆ ವಿಜಯಾನಂದ ಕಾಶ್ಯಪ್ಪನವರು. ದಾಖಲೆ ಕೊಟ್ರೆ ನಾನು ಮಾತಾಡ್ತೀನಿ, ನಾನು ಇದಕ್ಕೆ ಪ್ರತಿಕ್ರಿಯೆ ನೀಡಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ವಿಜಯಾನಂದ ಕಾಶ್ಯಪ್ಪನವರು. ಅಲ್ಲ ನನಗೆ ತೋಮನ್ ತೋರಿಸಿದ್ರೆ ನಾನು ಹೇಳ್ತೀನಿ ಉತ್ತರ ಕೊಡ್ತೀನಿ. ಅಲ್ಲ ನೀವು ವೈರಲ್ ಮಾಡ್ತೀರಿ, ನೀವು ಮಾಧ್ಯಮದವ್ರು ಮಾಡದೇ ಇರೋದು ಅದಕ್ಕೆ ಅಲ್ಲ, ನನಗೆ ಗೊತ್ತಿಲ್ಲ. ನೀವು ತೋಮನ್ ತೋರಿಸಿದ್ರೆ ನನಗೆ ಎರಡನೇ ಮದುವೆ ಮಾತಿಲ್ಲ ಅಂತ. ಅಲ್ಲ ದಾಖಲೆ ಕೊಡ್ರಿ, ಆಮೇಲೆ ಮಾತಾಡ್ತೀನಿ. ಅಲ್ಲ ನಾನು ಪ್ರತಿಕ್ರಿಯಿಸುವುದಿಲ್ಲ, ನನಗೆ ಏನಾದ್ರು ಮಾಹಿತಿ ಕೊಡ್ರಿ ಅಂತ. ಇಪ್ಪತ್ತುಗಳು ವೈರಲ್ ಆಗಿದೆ ಸರ್, ತಾವು ಬಂದಿಲ್ಲ ನನ್ನ ಮಾಹಿತಿ ಕೊಡಿ, ನಾನು ಕೈವಾಡ ಇದೆ ಅಂತ ಸರ್. ಯಾರು ವೈಯಕ್ತಿಕ ಬದುಕನ್ನು ಟಾರ್ಗೆಟ್ ನೋಡಿ. ನಟ ಅರ್ಜುನ್ ಸರ್ಜಾ ತಾಯಿ ನಿಧನರಾಗಿದ್ದು, ಅರ್ಜುನ್ ಸರ್ಜಾ ತಾಯಿ ಲಕ್ಷ್ಮೀ ದೇವಮ್ಮ ನಿಧನರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ವಿಧಿವಶರಾಗಿದ್ದಾರೆ. ಶಕ್ತಿಪ್ರಸಾದ್ ಪತ್ನಿ ಧ್ರುವ ಸರ್ಜಾ ಅರ್ಜಿ ಲಕ್ಷ್ಮೀ ದೇವಮ್ಮ ಇನ್ನಿಲ್ಲ. ಲಕ್ಷ್ಮೀ ದೇವಮ್ಮಗೆ 85 ವರ್ಷ ಆಗಿತ್ತು, ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಲಕ್ಷ್ಮೀ ದೇವಮ್ಮ ವಿಧಿವಶರಾಗಿದ್ದಾರೆ. ಸಾಮಾಜಿಕ ಹೋರಾಟಗಾರ್ತಿ ನವ್ಯಶ್ರೀ ಬಾಂಬ್ ಸಿಡಿಸಿದ್ದು, ಅತೃಪ್ತ ಶಾಸಕರನ್ನ ವಾಪಸ್ ಕರೆತರೋದಕ್ಕೆ ಟಾಸ್ಕ್ ಅನ್ನ ಕೊಟ್ಟಿದ್ರಂತೆ, ಮುಂಬೈಗೆ ಕಳುಹಿಸಿದ್ರಂತೆ ಕಾಂಗ್ರೆಸ್ನ ನಾಯಕರು. ಎಂಎಲ್ಎಗಳ ಚಲನವಲನಗಳ ಬಗ್ಗೆ ನನಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದು, ನನ್ನ ಜೊತೆಗೆ 3 ಜನ ಈ ಟಾಸ್ಕ್ ಅಲ್ಲಿ ಇದ್ರು ಅಂತ ಹೇಳಿ ಬೆಳಗಾವಿಯಲ್ಲಿ ನವ್ಯಶ್ರೀ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು
ಸರ್ ನಾನು ಸರ್ ಮುಂಬೈ ಮುಂಬೈ ವಿಚಾರ ಅಂತ ಬಂದಾಗ ಅದೊಂದು ಸೀಕ್ರೆಟ್ ಟಾಸ್ಕ್ ಆಗಿರುತ್ತೆ ಸರ್, ನನಗೆ ಒಂದು ಕಾರ್ಪೊರೇಟ್ ಟ್ರಾವೆಲ್ ಹಿಸ್ಟ್ರಿ ಇರೋದ್ರಿಂದ ನಿಮಗೆ ಗೊತ್ತು ಅತೃಪ್ತ ಶಾಸಕರು ಎಲ್ಲರೂ ಮುಂಬೈನಲ್ಲಿ ಹೋದ ಸಂದರ್ಭದಲ್ಲಿ ಅವರ ಒಡನಾಟನ ಅವರ ಚಲನವಲನ ಏನಿದೆ ಆತ ಅವರು ಯಾವ ರೀತಿ, ಯಾಕಂದ್ರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಾರೆ. ಈ ರೀತಿ ಯಾರು ಹೋದಂತ ಸಂದರ್ಭದಲ್ಲಿ ಒಂದು ಸೀಕ್ರೆಟ್ ಟಾಸ್ಕ್ ಅಂದ್ಮೇಲೆ ಯಾರು ಕೊಟ್ಟಿದ್ರು ಅನ್ನೋದು ರಿವೀಲ್ ಮಾಡಿದ್ರಲ್ಲ ಅರ್ಥನೇ ಇರಲ್ಲ. ದಯಮಾಡಿ ಆ ಸೀಕ್ರೆಟ್ ಟಾಸ್ಕ್ ನಾನು ನಿಭಾಯಿಸಿದಂತೂ ನಿಜ ಅಂತ ಮಾತ್ರ ಹೇಳಿಕ್ ಬಯಸಿದ್ರು. ಹೌದು, ಯಶಸ್ವಿಯಾಗಿ ನಿಭಾಯಿಸಿದ್ರು. ಆಮೇಲೆ ಇನ್ನೊಂದು ಎಲ್ಲರಿಗೂ ನಂದೊಂದು ಮನವಿ ಸರ್, ನವ್ಯಶ್ರೀ ಯಾವತ್ತು ತಪ್ಪನ ಮಾಡಿಲ್ಲ, ನವ್ಯಶ್ರೀಗೆ ಅನ್ಯಾಯ ಆಗಿದೆ. ಹೇಳಿದ್ರೆ ಎಲ್ಲವೂ ಸರಿ ಆಗತ್ತೆ ಮೇಡಮ್. ಈಗ ಸೀಕ್ರೆಟ್ ಟಾಸ್ಕ್ ಅಂದ್ರೆ ಎಂಎಲ್ಎಗಳ ಚಲನವಲನನೋ ಅಥವಾ ಎಂಎಲ್ಎಗಳ ಪಿಎಗಳ ಚಲನವಲನ ಎಲ್ಲಾನು ಕೂಡ ಮಾಡ್ತೀವಿ ಸರ್. ಪಿಎಗಳ ಚಲನವಲನ ಕಟ್ಕೊಂಡು ಏನಾಗ್ಬೇಕು ಸರ್? ಈಗ ಓಡೋಗಿರೋದು ಅತೃಪ್ತ ಶಾಸಕರು, ನಮ್ಮ ಒಂದು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಒಂದು ಸಮ್ಮಿಶ್ರ ಸರ್ಕಾರ ಇತ್ತು, ಅವರ ಒಂದು ಚಲನವಲನ ನಾನು ಎಂಎಲ್ಎಗಳ ಚಲನವಲನ ಇದು ಮಾಡ್ಬೇಕು ಹೊರತು ಪಿಎಗಳು ಎಲ್ಲ ಹೋಗ್ತಾರೆ ಅನ್ನೋದನ್ನ ಕಟ್ಕೊಂಡು ಏನ್ ಮಾಡ್ಬೇಕು ಸರ್? ಇಟ್ಸ್ ಎ ಕಂಪ್ಲೀಟ್ಲಿ ಸೀಕ್ರೆಟ್ ಟಾಸ್ಕ್ ಸರ್. ನನ್ನೊಟ್ಟಿಗೆ ಮೂರ್ ಜನ ಬಂದಿದ್ರು ಸರ್, ಅಲ್ಲ ನನ್ನೊಟ್ಟಿಗೆ ಮೂರ್ ಜನ, ನಾವು ಬೇರೆ ಬೇರೆ ಫ್ಲೈಟ್ಸ್ ಇಂದ ಹೋಗಿರ್ತೀವಿ ಸರ್. ಯಾಕಂದ್ರೆ ನಮ್ಮಲ್ಲಿ ಮೊದಲೇ ಒಂದು ಚರ್ಚೆಯನ್ನ ಮಾಡಿರ್ತೀವಿ ಯಾವ ರೀತಿ ಅಂತ ಅಂದ್ರೆ, ನಾವು ಎಂಟ್ರಿ ಆಗ್ತಾರೆ ಕಂಪ್ಲೀಟ್ಲಿ ಎಕ್ಸಿಟ್, ಎಂಟ್ರಿ ಎಕ್ಸಿಟ್ ಎಲ್ಲ ಕಂಪ್ಲೀಟ್ಲಿ ಇಂಡಿವಿಜುವಲ್ಸ್ ಆಗಿರ್ಬೇಕು. ಆಮೇಲೆ ನಾವು ಅರ್ಧ ರಾತ್ರಿಲೇ ನಾವು ನಾಯಕರುಗಳಿಗೆ ಯಾರ್ಯಾರಿಗೆ ಇನ್ಫಾರ್ಮೇಶನ್ಸ್ ನ ಕೊಡ್ತಾ ಇದ್ವಿ, ಅದು ಕೂಡ ನಾವು ವಾಟ್ಸ್ಆಪ್ ಕಾಲ್ ಮುಖಾಂತರನೇ ಕೊಡ್ತಾ ಇದ್ವಿ. ನಾವು ಯಾವತ್ತು ಒಂದು ಬಹಿರಂಗವಾಗಿ ನಾರ್ಮಲ್ ಕಾಲ್ಸ್ ನ ನಾವು ಮಾಡಿಲ್ಲ ಸರ್. ನಾವೆಲ್ಲ ವಿಚಾರಗಳನ್ನ ವಾಟ್ಸ್ಆಪ್ ಕಾಲ್ ಮುಖಾಂತರ ಅದು ರಾತ್ರಿಯಲ್ಲಿ ಚರ್ಚೆಯನ್ನ ಮಾಡ್ತೀವಿ ಸರ್. ಟಾಸ್ಕ್ ಅಲ್ಲ, ಈಗ ನನ್ನ ಒಂದು ಜೀವನನೇ ಯಾವ ರೀತಿ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಲ್ಲ. ಬೆಂಗಳೂರಲ್ಲಿ ಸ್ಟಾಫ್ ನರ್ಸ್ ಒಬ್ರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸುಮಿತ್ರಾ ಅನ್ನೋರು ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ರು. ಸದ್ಯ 32 ವರ್ಷ ಆದ್ರೂ ಸುಮಿತ್ರಾಗೆ ಮದುವೆ ಆಗಿರಲಿಲ್ಲ. ಇತ್ತೀಚೆಗೆ ಸುಮಿತ್ರಾ ಅಜ್ಜಿ ಕೂಡ ಸಾವನ್ನಪ್ಪಿದ್ರು. ಅದೇ ಖಿನ್ನತೆಯಿಂದ ಸುಮಿತ್ರಾ ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ. ಸುಮಿತ್ರಾ ಕೊಠಡಿಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದ್ದು ನನ್ನ ಸಾವಿಗೆ ನಾನೇ ಕಾರಣ, ನನ್ನನ್ನು ಖುಷಿಯಾಗಿ ಕಳುಹಿಸಿಕೊಡಿ ಅಂತ ಬರೆದಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.